ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ 1 ವಾಕ್ಯ 39 ರಿಂದ 45 ರ ತನಕ. ಇದಾದ ಕೆಲವು ದಿನಗಳಲ್ಲಿ ಮರಿಯಳು ಪ್ರಯಾಣ ಹೊರಟು ಜುದೇಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೇತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೇತಳು ಕೇಳಿದ್ದೇ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು, ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದದ್ದು ಅದೆಂತ ಭಾಗ್ಯ. ನಿನ್ನ ವಂದನೆಯ ಧನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ನಿನ್ನ ಪ್ರೀತಿ ಮಾಡಿಲಲ್ಲಿ ಕ್ರಿಸ್ತನ ರೂಪಿಸಿದೆ, ನೀನು ನೀಡಿದ ವಚನವನು ಕೊನೆಗೂ ಜಯಿಸಿದೆ. ಶಿಲುಬೆ ಮಾರದ ಸಮರ್ಪಣೆ ನಿನ್ನ ಶ್ರಮದ ಅರ್ಪಣೆ. ಓ ದೇವ ಮಾತೆ, ಓ ದೇವ ಮಾತೆ. ಪುನರುತ್ಥಾನಿ ಕ್ರಿಸ್ತರಲ್ಲಿ ಹಾಗೂ ನಿತ್ಯ ಸಹಾಯ ಮಾತೆಯಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ಮಾತೆ ಮರಿಯ ಗಾಬ್ರಿಯಲ್ ದೂತನ ಸಂದೇಶವನ್ನು ಕೇಳಿ ಇಗೋ ನಿನ್ನ ಸಂಬಂಧಿಕಳಾದ ಎಲಿಜಬೇತಳು ಬಂಜೆ ಎನಿಸಿಕೊಂಡಿದ್ದಳು, ಈಗ 6 ತಿಂಗಳ ಗರ್ಭಿಣಿ ಎಂದ ವಾಕ್ಯವನ್ನು ಕೇಳಿದ್ದೆ ತ್ವರೆಯಾಗಿ ಇಮಿಡಿಯೇಟ್ ಮಾತೆ ಮರಿಯ ಕಿಂಚಿತ್ತೂ ತಡ ಮಾಡದೆ ಒಡನೆ ತ್ವರೆಯಾಗಿ ಎಲಿಜಬೇತಳನ್ನು ಸಂಧಿಸಲು ಬಂದರು. ಮಾತೆ ಮರಿಯಳ ವಂದನೆಯ ಧ್ವನಿ ಎಲಿಜಬೇತಳ ಕಿವಿಯನ್ನು ತಾಕಿದ್ದೇ ಆಕೆಯ ಉದರದಲ್ಲಿದ್ದ ಶಿಶು ನಲಿದಾಡಿತು ಎಂದೇ ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಮಾತೆ ಮರಿಯಳನ್ನು ಹೀಗೆಂದು ಹೊಗಳಿದಳು, ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದದ್ದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಪ್ರಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಳು ಪವಿತ್ರಾತ್ಮ ಭರಿತಳಾಗಿ ಎಲಿಜಬೇತಳನ್ನು ಸಂಧಿಸಿದ್ದೆ ಆಕೆಯ ಸಾಮೀಪ್ಯ, ಆಕೆಯ ಪ್ರಸನ್ನತೆಯಲ್ಲಿ ಎಲಿಜಬೇತಳು ಕೂಡ ಪವಿತ್ರಾತ್ಮ ಪರವಶಳಾದಳು. ಎಲಿಜಬೇತಳು ಪವಿತ್ರಾತ್ಮ ಭರಿತಳಾದಳು. ದೇವರ ಪ್ರಸನ್ನತೆಯಲ್ಲಿ ಒಬ್ಬಳು ದೇವರ ಪುತ್ರ ಯೇಸುವಿನ ಮುಂದೂತನಾಗಿ ಗರ್ಭವನ್ನು ಧರಿಸಿದ್ದ ಎಲಿಜಬೇತಳ ಉದರದಲ್ಲಿ. ದೇವರ ಪುತ್ರ ನಮ್ಮ ರಕ್ಷಕ ಯೇಸು, ದೇವರ ತಾಯಿ ಮಾತೆ ಮರಿಯಳ ಉದರದಲ್ಲಿ ಪವಿತ್ರಾತ್ಮರ ನೆರವಿನಿಂದ ಗರ್ಭ ತಾಳಿದ್ದರು. ಇವರಿಬ್ಬರ ಆ ದೈವ ಪ್ರಸನ್ನತೆ ನಮಗೊಂದು ಆದರ್ಶವನ್ನು ಪಾಠವನ್ನು ಕಲಿಸುತ್ತಾ ಇದೆ. ಪ್ರಿಯ ಸಹೋದರ ಸಹೋದರಿಯರೇ, ಸ್ನಾನ ದೀಕ್ಷೆ ಮೂಲಕ ಪವಿತ್ರಾತ್ಮರನ್ನು ಸ್ವೀಕರಿಸುವ ನಾನು ಮತ್ತು ನೀವು, ನಾವು ಪ್ರತಿಯೊಬ್ಬರೂ ಪರಸ್ಪರ ದೇವರ ಪ್ರಸನ್ನತೆಯಲ್ಲಿ ಪ್ರತಿದಿನ ಬಲಿಪೀಠವನ್ನು ಸಮೀಪಿಸುವಾಗ ಹೇಗೆ ಮಾತೆ ಮರಿಯಳ ಪ್ರಸನ್ನತೆಯಲ್ಲಿ ಎಲಿಜಬೇತಳು ಪವಿತ್ರಾತ್ಮ ಭರಿತಳಾದಳು, ಅದೇ ರೀತಿಯಾಗಿ ಪ್ರತಿ ಬಲಿಪೂಜೆಯಲ್ಲಿ
ದೇವರ ವಾಕ್ಯವನ್ನ ಪಠಿಸಿ ದೇವರ ವಾಕ್ಯವನ್ನ ಧ್ಯಾನಿಸಿ ಆ ಬಲಿಪೀಠದಿಂದ ಮುರಿಯಲ್ಪಟ್ಟ ಕ್ರಿಸ್ತನ ದೇಹ ಚೆಲ್ಲಲ್ಪಟ್ಟ ಕ್ರಿಸ್ತನ ರಕ್ತವನ್ನ ಭುಜಿಸುವ ನಮ್ಮ ಪ್ರತಿಯೊಬ್ಬರು ಕೂಡ ಇದೇ ದೈವಿಕ ಅನುಭವ ಆ ದೈವ ದರ್ಶನದ ಅನುಭವ ಆ ದೈವ ಪ್ರಸನ್ನತೆಯ ಅನುಭವ ಆಗಬೇಕು ಪ್ರಿಯ ಸಹೋದರ ಸಹೋದರಿಯರೇ ಮಾತೆ ಮರಿಯಳ ಸಾಮೀಪ್ಯದಿಂದ ಪ್ರಸನ್ನತೆಯಿಂದ ಎಲಿಜಬೆತಳು ಪವಿತ್ರಾತ್ಮ ಪರವಶಳಾದಳು ಇಂದು ನಾವು ನೀವು ಆ ಮಾತೆಯ ಶಕ್ತಿಯುತ ಮಧ್ಯಸ್ಥಿಕೆ ಮೂಲಕ ಈ ತಿಂಗಳಲ್ಲಿ ಮಾತೆಯ ಜೀವಿತವನ್ನ ಧ್ಯಾನಿಸುತ್ತಾ ಮಾತೆ ಮರಿಯ ತಂದೆ ದೇವರ ಚಿತ್ತಕ್ಕೆ ತನ್ನನ್ನೇ ಸಮರ್ಪಿಸಿಕೊಂಡು ಜೀವಿಸಿದಂತೆ ನಾವು ನಮ್ಮ ಬದುಕನ್ನ ನಮ್ಮ ಕುಟುಂಬವನ್ನ ಸಮರ್ಪಿಸಿಕೊಂಡು ಮಾತೆ ಮರಿಯಳ ಮಡಿಲಿಗೆ ಸಮರ್ಪಿಸಿ ಕೊಟ್ಟು ಆಕೆಯಲ್ಲಿ ಬಿನ್ನೈಸುವಾಗ ನಮ್ಮೆಲ್ಲ ಬೇಡಿಕೆ ಕೋರಿಕೆಗಳು ನಿತ್ಯ ಸಹಾಯ ಮಾತೆಯ ಮೂಲಕ ನೆರವೇರುತ್ತವೆ ಪ್ರಿಯ ಸಹೋದರ ಸಹೋದರಿಯರೇ ಕ್ರೈಸ್ತರಾದ ನಾವು ಪ್ರತಿದಿನ ದೇವಾಲಯವನ್ನ ಪ್ರವೇಶಿಸಿ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವಾಗ ಯೋವಾನ್ ಶುಭ ಸಂದೇಶ 6ನೇ ಅಧ್ಯಾಯ 37 ರ ವಾಕ್ಯದಲ್ಲಿ ಪ್ರಭು ಯೇಸು ನುಡಿಯುತ್ತಾರೆ ನನ್ನ ಬಳಿಗೆ ಬರುವವರನ್ನ ನಾನು ತಳ್ಳಿ ಬಿಡುವುದಿಲ್ಲ ನನ್ನಲ್ಲಿ ವಿಶ್ವಾಸ ಉಳ್ಳವನು ನಿತ್ಯಕ್ಕೂ ಜೀವಿಸುತ್ತಾನೆ ಯೋವಾನ್ ಶುಭ ಸಂದೇಶ 7:37 ರಲ್ಲಿ ನನ್ನಲ್ಲಿ ವಿಶ್ವಾಸವುಳ್ಳವನ ಹೃದಯದಿಂದ ಜೀವ ಜಲವು ಹೊನಲು ಹೊನಲಾಗಿ ಹರಿಯುತ್ತದೆ ಮಾತೆ ಮರಿಯ ತಂದೆ ದೇವರ ಚಿತ್ತಕ್ಕೆ ಶಿರಬಾಗಿ ತಂದೆ ದೇವರಿಗೆ ವಿಧೇಯರಾಗಿ ಅಪಾರ ವಿಶ್ವಾಸವನ್ನ ದೇವರ ಚಿತ್ತಕ್ಕೆ ಮಣಿದು ಅವರಲ್ಲಿ ವಿಶ್ವಾಸವಿರಿಸಿ ಜೀವಿಸಿದರು ಕೊನೆಯವರೆಗೂ ಕಲ್ವಾರಿ ಬೆಟ್ಟದ ಪಯಣದವರೆಗೂ ತಂದೆ ದೇವರ ಚಿತ್ತಕ್ಕೆ ತನ್ನನ್ನೇ ಸಮರ್ಪಿಸಿಕೊಟ್ಟರು ಕಷ್ಟದಲ್ಲಿ ಕಣ್ಣೀರಿನಲ್ಲಿ ವೇದನೆಯಲ್ಲಿ ಇರುವ ಪ್ರತಿಯೊಬ್ಬರನ್ನ ತಾಯಿ ಈ ಭೂಚಕ್ರದಲ್ಲಿ ತನ್ನ ಶಕ್ತಿಯುತ ಮಧ್ಯಸ್ಥಿಕೆ ಮೂಲಕ ಅವರ ಕಣ್ಣೀರನ್ನು ಒರೆಸಿ ಅವರ ಕಷ್ಟ ಸಂಕಷ್ಟಗಳನ್ನು ಪರಿಹರಿಸಿ ತನ್ನ ಪುತ್ರನ ಹೆಸರಿನಲ್ಲಿ ಬೇಕಾದ ಎಲ್ಲ ವರಪ್ರಸಾದಗಳನ್ನು ಪಡೆದುಕೊಟ್ಟ ಅಸಂಖ್ಯಾತ ನಿದರ್ಶನಗಳು ಇಂದು ಫಾತಿಮಾ ನಗರದಲ್ಲಿ ಲೂರ್ದ್ ನಗರದಲ್ಲಿ ನಮ್ಮ ನೆರೆ ರಾಜ್ಯದ ವೆಲಾಂಗಣಿ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದ ಹೃದಯ ಭಾಗದಲ್ಲಿರುವ ಹರಿಹರದ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರದಲ್ಲಿ ಸಾವಿರಾರು ಭಕ್ತಾದಿಗಳು ತಂಡೋಪತಂಡವಾಗಿ ಬಂದು ಆಕೆಯನ್ನು ಸಂಧಿಸಿ ಆಕೆಯ ಶಕ್ತಿಯುತ ಮಧ್ಯಸ್ಥಿಕೆಗೆ ತಮ್ಮನ್ನೇ ಸಮರ್ಪಿಸಿ ಪ್ರಾರ್ಥಿಸುವಾಗ ಎಲಿಜಬೆತಳ ಅನುಭವವನ್ನು ಅವರೂ ಕೂಡ ಪಡೆದುಕೊಂಡು ಮಾತೆಯ ಮಹೋನ್ನತ ಅದ್ಭುತಗಳನ್ನು ಅನುಭವಿಸಿ ಆಕೆಯ ಪ್ರೀತಿಯನ್ನು ಸವಿದು ಆಕೆಯ ಮಹೋನ್ನತ ಕಾರ್ಯಗಳನ್ನು ಇಂದಿಗೂ ಗುಣಗಾನ ಮಾಡುತ್ತಾ ಇದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ಎಲಿಜಬೆತಳ ನುಡಿಗಳಲ್ಲಿ ನಾವು ಕೂಡ ಒಂದಾಗಿ ಆಕೆಯನ್ನು ಉದ್ಗಾರ ಮಾಡೋಣ ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು ನಿನ್ನ ಕರುಳ ಕುಡಿಯು ಧನ್ಯ ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದದ್ದು ಅದೆಂಥ ಭಾಗ್ಯ ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ ನಂಬಿ ಧನ್ಯಳಾದ ನೀನು ದೇವರಿಂದ ಬಂದ ವಾರ್ತೆ ನೆರವೇರಿಯೇತಿರುವುದೆಂದು ಅಮ್ಮ ಮಾತೆ ಮರಿಯ ಇದೋ ನಮ್ಮ ಹೃದಯಗಳನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇವೆ ನಮ್ಮ ಬೇಡಿಕೆ ಕೋರಿಕೆ ಕಣ್ಣೀರು ಕಾಯಿಲೆ ಕಷ್ಟವನ್ನು ನಿನ್ನ ಮಡಿಲಿಗೆ ಹಾಕುತ್ತೇವೆ ನಿನ್ನ ಶಕ್ತಿಯುತ ಮಧ್ಯಸ್ಥಿಕೆಯ ಮೂಲಕ ನಿನ್ನ ಪುತ್ರ ಪ್ರಭೇಶ್ವರಿನಲ್ಲಿ ಪ್ರಾರ್ಥಿಸಿ ನಿತ್ಯ ಸಹಾಯ ಮಾತೆಯೇ ನಿತ್ಯವೂ ನಮಗೋಸ್ಕರ ನಿಮ್ಮ ನೆರವನ್ನು ನೀಡುತ್ತಾ ನಿಮ್ಮ ಸಂರಕ್ಷಣಾ ಮಡಿಲಿನಲ್ಲಿಟ್ಟು ನಮ್ಮೆಲ್ಲರನ್ನು ಕಾಪಾಡಿ ತಾಯಿ ಪಿತಾ ಸುತ ಮತ್ತು ಪವಿತ್ರ ಆತ್ಮ ದೇವರು ಮಾತೆ ಮರಿಯಮ್ಮನವರ ಶಕ್ತಿಯುತ ಮಧ್ಯಸ್ಥಿಕೆ ಮೂಲಕ ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ಕಾಪಾಡಲಿ ಆಮೇನ್